ನೋಡಿ, ತಾಲೂಕು ಆಡಳಿತನ ನಂಬ್ಕೊಂಡಿದ್ದಕ್ಕೆ ಅರ್ಧ ರಾತ್ರಿನಲ್ಲಿ ಕಣ್ಣೂರು ಗ್ರಾಮಸ್ಥರಿಗೆ ಈ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಮಶಾನಕ್ಕೋಸ್ಕರ ಸುಮಾರು ತಿಂಗಳುಗಳಿಂದ ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾಗ ಸರ್ವೆ ಮಾಡಿಸಿ 2 ಎಕರೆ ಜಮೀನು ನಿಮ್ಗೆ ಮಂಜೂರಾಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು 2 ಎಕರೆ ಜಮೀನು ನಮಗೆ ಮಂಜೂರು ಮಾಡಿ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಿ, ಗ್ರಾಮದ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಿ, ಏಕಾಏಕಿ ಒಂದೇ ದಿನದಲ್ಲಿ ತಹಸೀಲ್ದಾರ್ ಅವರು, ಅದು ಏನಾಯಿತೋ ಏನೋ ಗೊತ್ತಿಲ್ಲ, ಏನೋ ಭಿಕ್ಷೆ ಕೊಡೋ ಥರ ನಮಗೆ ನಾನು ಕೊಷ್ಟಷ್ಟು ತೊಗೊಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹಿಟ್ಲರ್ ಧೋರಣೆ ಮಾಡೋಂಥ ಕೆಲಸನ ತಹಸೀಲ್ದಾರ್ ಅವರು ಮಾಡಿರೋಂಥದ್ದು. ಅಹೋರಾತ್ರಿ ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋವಂಥದ್ದು. ಕಣ್ಣೂರು ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು, ಎಲ್ಲ ದಲಿತರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರಿಂದ ಪ್ರತಿಯೊಬ್ಬರು ಇಲ್ಲೇ ಇದ್ದಾರೆ. ಏನು ಮಾಡ್ಕೊಂಡಿದ್ದೀರಾ ನೀವು, ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೂಡ ತಹಸೀಲ್ದಾರ್ ಮೇಡಮ್ನವರು ಕೇರ್ ಕೂಡ ಮಾಡಿಲ್ಲ ನಮ್ಮನ್ನು. ಇದೇ ಗ್ರಾಮದಲ್ಲಿ ದಲಿತ ವ್ಯಕ್ತಿನ ನಿಮ್ಮ ಸಮಾಧಿನ ಈ ಕೂಡಲೇ ನೀವು ತೆರವು ಮಾಡಬೇಕು, ಇಲ್ಲಾಂದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊಲೆ ಬೆದರಿಕೆ ಹಾಕ್ತಾರೆ. ನಮಗೆ ಬಂದೋಬಸ್ತ್ ಬೇಕು, ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಹಾಕಿದ್ರೆ ನಾನು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನಾಗ್ತಿತ್ತು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿ ಕಳಿಸಿದ್ದಾರೆ. ಸ್ಮಶಾನಕ್ಕೋಸ್ಕರ ನಾವೊಂದು ಹಿಂಗೆಲ್ಲ ಹೋರಾಟ ಮಾಡಬೇಕು, ರಾತ್ರಿ ಇಲ್ಲೆಲ್ಲ ಕುತ್ಕೊಬೇಕು ಅನ್ನೋದು, ಅದು ಸ್ಮಶಾನದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಮಂಜೂರಾಗಿರೋಂಥದ್ದು 2 ಎಕರೆ ಜಮೀನು, 2 ಎಕರೆ ನಮಗೆ ಕೊಡಿ ಅಂದರೆ 20 ಗುಂಟೆ ಕೊಡ್ತೀನಿ, 1 ಎಕರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರಿ ಧೋರಣೆಯಲ್ಲಿ ನಾವು ನೋಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಹೇಳ್ತೀನಿ. ಬರೋ ಮಂಗಳವಾರ ಗ್ರಾಮಸ್ಥರೆಲ್ಲ ಸೇರಿ ಏನು ಗ್ರಾಮಸ್ಥರನ್ನ ಕಡೆಗಣಿಸಿ ಮಾತಾಡಿರೋಂಥ ಸರ್ವಾಧಿಕಾರಿ ತಹಸೀಲ್ದಾರ್ ಅವರು ಇದ್ದಾರೋ, ತಹಸೀಲ್ದಾರ್ ಅವ್ರ ಬುದ್ಧನನ ಎಸಿ ಕಚೇರಿ ಮುಂದೆ ಮಂಗಳವಾರ ಮಾಡ್ತಾ ಇರೋಂಥದ್ದು. ಅದೇ ರೀತಿ ಈ ಒಂದು ಹೋರಾಟನ ನಮ್ಮ ಸಮಸ್ಯೆ ಇತ್ಯರ್ಥ ಆಗೋ ತನಕ ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ, ನಮಗೆ ಬಂದೋಬಸ್ತ್ ಬೇಕು, ನಮ್ಗೆ ಅನುಮತಿ ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಅವ್ರು ಕೊಡಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೋರಾಟ ಹಗಲಾಗಲಿ ರಾತ್ರಾಗಲಿ ಚಳಿನ ಮಳೆನ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಹೋರಾಟನ ಕೈ ಬಿಡಲ್ಲ, ನಿರಂತರವಾಗಿ ಮಾಡ್ತೀವಿ, ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ಎಲ್ಲ ವಿಚಾರವಂತರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.